ಹೆಪಟೈಟಿಸ್ ಬಿ ವೈರಸ್ ಒಂದ್ಸಲ ನಮಗೆ ಇನ್ಫೆಕ್ಟ್ ಆದರೆ ಅದು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೆಪಟೈಟಿಸ್ ಬಿಯಿಂದ ಬರುವ ಜಾಂಡಿಸ್ ಜಾಂಡಿಸ್ ಹೋಗುತ್ತೆ, ಆದರೆ ವೈರಸ್ ಹೋಗಲ್ಲ. ಪ್ಲಾಂಟ್ಸಿಗೆ ಬರುವಂಥ ವೈರಸ್ ಹ್ಯೂಮನಿಗೆ ಬರೋದು, ಹ್ಯೂಮನಿಗೆ ಬರುವಂಥ ವೈರಸ್ ಪ್ಲಾಂಟ್ಸಿಗೆ ಬರೋದು ಇಸ್ ನಾಟ್ ನೋನ್ ಸೋ ಫಾರ್. ವೈದ್ಯರು ಏನೂ ಇಲ್ಲದೆ ಬದುಕಿರಬೇಕಾದ್ರೆ ಅದು ಆಹಾರದಲ್ಲಿ ಔಷಧೀಯ ಗುಣ ಇದ್ದಿದ್ದರಿಂದ ಮಾತ್ರ ಸಾಧ್ಯ. ಸರ್, ಹಿಂದಿನ ಸಂಚಿಕೆಯಲ್ಲಿ ವೈರಸ್ಗಳ ಬಗ್ಗೆ ಮಾತಾಡ್ತಿದ್ವಿ, ಯಾವೆಲ್ಲ ಕಾಯಿಲೆಗಳು ವೈರಸ್ಸಿಂದ ಬರುತ್ತೆ ಅನ್ನೋದು. ಸೊ ಇನ್ನು ಕ್ಯಾನ್ಸರ್ ಬಗ್ಗೆ ಮಾತಾಡೋದಾದರೆ, ಯಾವುದಾದ್ರೂ ವೈರಸ್ನಿಂದ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಇದೆಯಾ ಅಂತ? ಹಲವು ವೈರಸ್ಗಳಿವೆ, ಅದರಿಂದ ಕ್ಯಾನ್ಸರ್ ಬರ್ಬೋದು. ಆದರೆ ಇಂಪಾರ್ಟೆಂಟ್ ಆಗಿ ನಾವು ನೋಡಬೇಕಾಗಿರೋದು ಸರ್ವೈಕಲ್ ಕ್ಯಾನ್ಸರ್, ಲೇಡೀಸ್ ಯುಟ್ರಸ್ಗೆ ಬರುವಂತಹ ಸರ್ವೈಕಲ್ ಕ್ಯಾನ್ಸರ್, ಅದೊಂದು ವೈರಸ್ಸಿಂದ ಬರ್ಬೋದು. ಅದೇ ರೀತಿ ಎಚ್ ಐ ವಿ ವೈರಸ್ಸಿಂದ ಕ್ಯಾನ್ಸರ್ ಬರ್ಬೋದು. ಇ ಬಿ ವೈರಸ್ ಅಂತ ಇದೆ, ಎಸ್ಟನ್ ಬ್ಯಾರ್ ಕಿಸ್ಸಿಂಗ್ ಡಿಸೀಸ್ ಅಂತ ನೀವು ಕೇಳಿರ್ಬೋದು, ಇನ್ಫೆಕ್ಷಿಯಸ್ ಮೊನೋನ್ಯೂಕ್ಲಿಯೋಸಿಸ್ ಅಂತೀವಿ. ಈ ಜ್ವರ ಬಂದು ಮೈಯೆಲ್ಲ ಕೆಂಪು ಬೊಬ್ಬೆಗಳು ಬರ್ತವೆ, ಎಲ್ಲ ಕಾಮನ್ ಆಗಿ ಬರುವಂಥ ತುಂಬ ಜೋರಾಗಿ ಗಂಟಲು ನೋವಿರುತ್ತೆ, ಆ ವೈರಸ್ಸಿಂದ ಬರ್ಬೋದು. ಅದೇ ರೀತಿ ಹೆಪಟೈಟಿಸ್ ಬಿ, ನಾನು ಆವಾಗ ಹೇಳ್ದಂಗೆ ಅದನ್ನೆಲ್ಲ ಹಿಂದಿನ ಸಂಚಿಕೆಯಲ್ಲಿ ಹೇಳ್ದಂಗೆ ಹೆಪಟೈಟಿಸ್ ಬಿ ಅಂದರೆ ಜಾಂಡಿಸ್ ಬರುವಂಥ ಒಂದು ವೈರಸ್, ಅದರಿಂದಲೂ ಕ್ಯಾನ್ಸರ್ ಬರ್ಬೋದು. ಇನ್ಫ್ಯಾಕ್ಟ್ ಕೆಲವು ವೈರಸ್ಗಳು ಬಂದು ಹೋಗ್ತವೆ, ಆಮೇಲೆ ಅದರ ಇದು ನಮ್ಮ ದೇಹದಲ್ಲಿ ಅದು ಇರೋದಿಲ್ಲ. ಹೆಪಟೈಟಿಸ್ ಬಿ ವೈರಸ್ ಒಂದ್ಸಲ ನಮಗೆ ಇನ್ಫೆಕ್ಟ್ ಆದರೆ ಅದು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಅದು ಜೀವಕೋಶದ ಒಳಗಡೆ ಇಂಟಗ್ರೇಟ್ ಆಗಿಬಿಡುತ್ತೆ. ಅದು ಜಾಂಡಿಸ್ ಬಗ್ಗೆ ಹೇಳಿ, ಹಾಂ, ಜಾಂಡಿಸಲ್ಲಿ ಬರುವಂಥ ಒಂದು ಥರದ ಜಾಂಡಿಸು ಅಂದರೆ ಹೆಪಟೈಟಿಸ್ ಬಿಯಿಂದ ಬರುವ ಜಾಂಡಿಸ್ ಜಾಂಡಿಸ್ ಹೋಗುತ್ತೆ, ಆದರೆ ವೈರಸ್ ಹೋಗಲ್ಲ, ವೈರಸ್ ದೇಹದಲ್ಲಿ ಉಳಿಯುತ್ತೆ. ಬಿಕಾಸ್ ನಮ್ಮ ಜೀವಕೋಶದಲ್ಲಿ ಎಷ್ಟು ಇಂಟಗ್ರೇಟ್ ಆಗಿರುತ್ತೆ ಅಂದರೆ ನಮ್ಮ ಡಿ ಎನ್ ಎ ಜೊತೆ ಅದರ ಡಿ ಎನ್ ಎ ಮಿಕ್ಸ್ ಆಗಿಬಿಡುತ್ತೆ. ಸೊ ಅದು ಹೋಗೋದೇ ಇಲ್ಲ, ಅದು ಹೋಗ್ಲಿಕ್ಕೆ ಸಾಧ್ಯವೂ ಇಲ್ಲ. ಸರ್, ಇನ್ನು ಎಲ್ಲ ವೈರಸ್ಗಳು ಕಾಂಟೇಜಿಯಸ್ ಆಗಿರುತ್ತಾ ಅಂತ? ಇಲ್ಲ, ಅಂದರೆ ಎಲ್ಲ ವೈರಸ್ಗಳು ಎಲ್ರಿಗೂ ಕಾಂಟೇಜಿಯಸ್ ಆಗಿರಲ್ಲ. ಈಗ ನೀವು ಕೋವಿಡಲ್ಲಿ ನಾವು ಯೋಚನೆ ಮಾಡಿ ನಮಗೆ ಬಂದದ್ದು ಚಿಂತೆ ಅಂದರೆ, ಯೂಶ್ವಲಿ ಒಂದು ವೈರಸ್ ಒಂದು ಸ್ಪೀಸೀಸಿಗೆ ಮಾತ್ರ ಇನ್ಫೆಕ್ಟ್ ಮಾಡುತ್ತೆ. ಒಂದು ಸ್ಪೀಸಿ ಅಂದರೆ ಹ್ಯೂಮನಿಗೆ, ಫಾರ್ ಎಕ್ಸಾಂಪಲ್ ಮನುಷ್ಯನಿಗೆ ಇನ್ಫೆಕ್ಟ್ ಮಾಡುವ ವೈರಸ್ಸು ಇನ್ನೊಂದು ಪ್ರಾಣಿಗೆ ಯೂಶ್ವಲಿ ಮಾಡಲ್ಲ, ಆದರೆ ಕೆಲವು ಮಾಡ್ತವೆ. ಸೊ ಈಗ ಕೋವಿಡ್ ವೈರಸ್, ಕೋವಿಡ್ ವೈರಸ್ ಮಂಕಿಯಿಂದ ಬಂದಿರಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಸೊ ಅದು ಮಂಗನಿಗೂ ಬರುತ್ತೆ, ಬಾವಲಿಗೂ ಬರುತ್ತೆ, ಮನುಷ್ಯನಿಗೂ ಬರುತ್ತೆ. ಸೊ ಕ್ರಾಸ್ ಇನ್ಫೆಕ್ಷನ್ ಈಸ್ ಪಾಸಿಬಲ್. ಆದರೆ ಪ್ಲಾಂಟ್ಸಿಗೆ ಬರುವಂಥ ವೈರಸ್ ಹ್ಯೂಮನಿಗೆ ಬರೋದು, ಹ್ಯೂಮನಿಗೆ ಬರುವಂಥ ವೈರಸ್ ಪ್ಲಾಂಟ್ಸಿಗೆ ಬರೋದು ಇಸ್ ನಾಟ್ ನೋನ್ ಸೋ ಫಾರ್. ಯಾಕೆಂತ ಹೇಳ್ತೀನಿ, ಪ್ರತಿ ಜೀವಕೋಶ ಪ್ರತಿ ವೈರಸ್ಸಿಗೂ ಒಂದು ಬಾಗಿಲಿರುತ್ತೆ ಜೀವಕೋಶದ ಒಳಗಡೆ ಸೇರೋದು. ಈ ಬಾಗಿಲು ಸೇಮ್ ಆಗಿರಲ್ಲ. ಫಾರ್ ಎಕ್ಸಾಂಪಲ್ ಸ್ಪೈಕ್ ಗ್ಲೈಕೋಪ್ರೋಟೀನ್ ಅಂತ ಹೇಳೋದು ಪ್ಲಾಂಟ್ಸಲ್ಲಿ ಇಲ್ಲ. ಸೊ ಪ್ಲಾಂಟ್ಸಲ್ಲಿ ಇಲ್ಲದೆ ಇರೋದ್ರಿಂದ ಕೋವಿಡ್ ವೈರಸ್ ಪ್ಲಾಂಟ್ಸಿಗೆ ಇನ್ಫೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಅದರ ಪ್ರತಿ ವೈರಸ್ಸಿಗೆ ಇರುವ ಬಾಗಿಲು, ಆ ಬಾಗಿಲು ಒಂದೇ ಥರದಲ್ಲಿ ಇರಬೇಕು, ಅದು ಇದ್ದರೆ ಮಾತ್ರ ಅದು ಜೀವಕೋಶದ ಒಳಗಡೆ ಹೋಗೋಕ್ಕೆ ಸಾಧ್ಯ. ಓಕೆ ಸರ್, ಇನ್ನು ಸುಮಾರು ಜನ ಈ ಬ್ಯಾಕ್ಟೀರಿಯಾಕ್ಕೂ ವೈರಸ್ಗೂ ಕಂಪೇರ್ ಮಾಡಿ ಹೇಳ್ತಾರೆ ಎರಡೂ ಒಂದೇ ರೀತಿ ಇರ್ಬೋದು ಅಂತ. ಸೊ ಏನು ಡಿಫ್ರೆನ್ಸ್ ಇದೆ ಅಂತ? ಬ್ಯಾಕ್ಟೀರಿಯಾ ಅಂದರೆ ಅಣುಜೀವಿ, ವೈರಸ್ ಜೀವಿ ಅಂತ ಹೇಳುವ ಎಲ್ಲ ಕ್ವಾಲಿಫಿಕೇಶನ್ ವೈರಸ್ಸಿಗೆ ಇಲ್ಲ, ಬರೀ ಡಿ ಎನ್ ಎ ಅಥವಾ ಆರ್ ಎನ್ ಎ ಮೆಟೀರಿಯಲ್ ಮಾತ್ರ ಇರುತ್ತೆ ಅದರಲ್ಲಿ. ಬ್ಯಾಕ್ಟೀರಿಯಾ ಕಂಪ್ಲೀಟ್ ಜೀವಿ ಅಂದರೆ ಅದರಲ್ಲಿ ಒಂದು ಜೀವಕೋಶದಲ್ಲಿರುವಂತಹ ಎಲ್ಲ ಅಂಗಾಂಗಗಳಿವೆ, ಅಂದರೆ ಮಲ್ಟಿಪ್ಲಿಕೇಶನ್ಗೆ ಬೇಕಾದ ಅಂಗಾಂಗಗಳಿವೆ, ಆಮೇಲೆ ಆಹಾರವನ್ನು ಸೇವಿಸುವಂತಹ ಅಂಗಾಂಗ ಇದೆ, ಆಹಾರವನ್ನು ಹೊರಗಡೆ ಹಾಕುವ ಅಂಗಾಂಗ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಬ್ಯಾಕ್ಟೀರಿಯಾವನ್ನು ನೀವು ಲ್ಯಾಬಲ್ಲಿ ಗ್ರೋ ಮಾಡ್ಬೋದು. ನೀವು ಕೆಲವು ಸಲ ಇನ್ಫೆಕ್ಷನ್ ಬಂದರೆ, ಇನ್ಫೆಕ್ಷನ್ ಆ್ಯಂಟಿಬಯೋಟಿಕ್ಗೆ ವಾಸಿ ಆಗದೇ ಇದ್ದರೆ ಕಲ್ಚರ್ ಅಂಡ್ ಸೆನ್ಸಿಟಿವಿಟಿ ಟೆಸ್ಟ್ ಮಾಡೋದು ಅಂತ ನೀವು ಕೇಳಿರ್ಬೋದು. ಅವರು ನಿಮ್ಮ ಫಾರ್ ಎಕ್ಸಾಂಪಲ್ ಥ್ರೋಟ್ ಸ್ವ್ಯಾಬ್ ತೊಗೊಂಡೋಗ್ತಾರೆ, ಸ್ವ್ಯಾಬ್ ತೊಗೊಂಡೋಗಿ ಅದನ್ನು ಅದರ ಮೀಡಿಯಾದಲ್ಲಿ ಹಾಕಿಟ್ಟಿರ್ತಾರೆ, ಅಲ್ಲಿ ಗ್ರೋ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡ್ತಾರೆ ಫಸ್ಟಿಗೆ, ಆಮೇಲೆ ಯಾವ ಆ್ಯಂಟಿಬಯೋಟಿಕ್ ರೆಸ್ಪಾನ್ಸ್ ಇದೆ ಅಂಥೇಳಿ. ಆ ಗ್ರೋ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಳೋದು ಅದರ ಆಹಾರದಲ್ಲಿ ಹಾಕಿರೋದು, ಅಲ್ಲಿ ಅದು ಮಲ್ಟಿಪ್ಲೈ ಆಗುತ್ತೆ. ಅಂದರೆ ದೇಹದ ಒಳಗಡೆ ಮಾತ್ರ ವೈರಸ್ ಮಲ್ಟಿಪ್ಲೈ ಆದರೆ ಬ್ಯಾಕ್ಟೀರಿಯಾ ದೇಹದ ಹೊರಗಡೆ ಕೂಡ ಮಲ್ಟಿಪ್ಲೈ ಆಗುತ್ತೆ. ಮಲ ಮೂತ್ರ ಆಮೇಲೆ ಸೆಗಣಿ ನೆಲ ಇದರಲ್ಲೆಲ್ಲ ಚೆನ್ನಾಗಿ ಮಲ್ಟಿಪ್ಲೈ ಆಗುತ್ತೆ. ಅದಕ್ಕೆ ಸಕ್ಕರೆ ಬೇಕು, ಬೇಸಿಕಲಿ ಗ್ಲೂಕೋಸ್ ಫಾರ್ ಅದರ ಆಮೇಲೆ ಕೆಲವುದಕ್ಕೆ ಆಮ್ಲಜನಕ ಬೇಕು, ಕೆಲವುದಕ್ಕೆ ಆಮ್ಲಜನಕ ಬೇಡ. ಸೊ ಎರಡು ಎನಾರೋಬಿಕ್ ಅಂತ ಹೇಳ್ತೀವಿ. ಅಂಥ ಒಂದು ಪರಿಸ್ಥಿತಿ ಇದ್ದರೆ ಸಾಕು, ಅದಕ್ಕೆ ಅದು ಮಲ್ಟಿಪ್ಲೈ ಆಗುತ್ತೆ ಹೊರಗಡೆ. ಸೊ ಬ್ಯಾಕ್ಟೀರಿಯಾ ಅಂದರೆ ದೊಡ್ಡದು, ಕಂಪ್ಲೀಟ್ ಜೀವಕೋಶ, ಅದೊಂದು ಜೀವಿ. ವೈರಸ್ ಅಂದರೆ ತುಂಬ ಚಿಕ್ಕದು, ಅದು ಜೀವಿ ಅಲ್ಲ, ಅದರಲ್ಲಿ ಪರಾವಲಂಬಿಯಾಗಿ ಮಲ್ಟಿಪ್ಲೈ ಆಗುವಂತಹ ಕೆಲವು ಪ್ರೋಟೀನ್ಗಳಿವೆ ಅಷ್ಟೆ.
ಸೊ ನೀನು ಬೇರೆ ಜೀವಿಗಳ ಮೇಲೆ ಡಿಪೆಂಡ್ ಆಗಿರುವಂಥ ಈ ವೈರಸ್ಗಳಿಗೆ ಆಹಾರ ಏನು ಅಂತ, ಹಾಗೆಯೇ ಇದು ನಮ್ಮ ದೇಹವನ್ನು ಎಂಟರ್ ಆಗದಿರೋ ರೀತಿ ನೋಡ್ಕೊಳ್ಳೋದು ಹೇಗೆ, ಬಯೋಟೆಕ್ನಾಲಜಿ ಮೂಲಕ ಏನಾದರೂ ಸಾಧ್ಯ ಇದೆಯಾ? ಓಕೆ, ಫಸ್ಟ್ ಪರಾವಲಂಬಿ ಎಲ್ಲ ಇನ್ಫೆಕ್ಷನ್ಸ್ ನಮ್ಮ, ಅದಕ್ಕೆ ಆಹಾರ ಬೇಕು. ಅದಕ್ಕೆ ಆಹಾರ ಹೊರಗಡೆ ಸಿಗ್ಬೋದು, ಆದರೆ ವೈರಸ್ಸಿಗೆ ಹೊರಗಡೆಯಿಂದ ಆಹಾರ ಸೇವಿಸುವ ಅದರಲ್ಲಿ ಅಂಗಾಂಗ ಇಲ್ಲ. ಆದ್ದರಿಂದ ದೇಹದೊಳಗಡೆ ಬರುತ್ತೆ. ಅದಕ್ಕೆ ನಾವು ತಿಂದ ಎಲ್ಲ ಅಂದರೆ ಆಹಾರವನ್ನು ಮೂರು ವಿಧವಾಗಿ ವಿಂಗಡಣೆ ಮಾಡ್ಬೋದು. ಕಾರ್ಬೋಹೈಡ್ರೇಟ್ ಅಂದರೆ ಸಕ್ಕರೆ ಬರುವಂಥದ್ದು, ಇದರಿಂದ ಎನರ್ಜಿ ಬರುತ್ತೆ. ಆಮೇಲೆ ಪ್ರೋಟೀನ್, ಪ್ರೋಟೀನ್ ಅಂದರೆ ಸ್ಟ್ರಕ್ಚರ್. ಫಾರ್ ಎಕ್ಸಾಂಪಲ್, ವೈರಸ್ಸಿನ ಹೊರಗಡೆ ಇರುವ ಎನ್ವಲಪ್ ಇದೆಯಲ್ಲ, ಅದು ಪ್ರೋಟೀನ್ ಆಗಿರುತ್ತೆ. ಸೊ ದ್ಯಾಟ್ ಈಸ್ ಪ್ರೋಟೀನ್. ಆಮೇಲೆ ಅದರಲ್ಲಿ ಪ್ರೋಟೀನಲ್ಲೂ ಕೂಡ ಆ ಎನ್ವಲಪ್ಪಲ್ಲಿ ಕೂಡ ಸ್ವಲ್ಪ ಫ್ಯಾಟ್ ಅಂಶನೂ ಇರುತ್ತೆ, ಲಿಪೋಪ್ರೋಟೀನ್ಸ್ ಅಂತ ಹೇಳ್ತೀವಿ ನಾವು, ಅಂದರೆ ಫ್ಯಾಟ್ ಮತ್ತು ಪ್ರೋಟೀನ್ ಜೊತೆಗಿರುವಂಥದ್ದು. ಸೊ ನಮಗೆ ಏನು ಆಹಾರ ಬೇಕೋ ವೈರಸ್ಸಿಗೂ ಅದೆಲ್ಲ ಆಹಾರ ಬೇಕು. ಆದರೆ ವೈರಸ್ಸಿಗೆ ಅದಕ್ಕೆ ಬೇಕಾಗಿ ವೈರಸ್ ನಮಗೆ ಇನ್ಫೆಕ್ಟ್ ಮಾಡೋದು, ಯಾಕಂದರೆ ನಾವು ತಿಂತೀವಿ ಅಂತ ಅದಕ್ಕೆ ಗೊತ್ತು. ನಮ್ಮ ಜೀವಕೋಶದವರಿಗೆ ಕಂಟಿನ್ಯೂಸ್ ಆಗಿ ನಮ್ಮ ರಕ್ತನಾಳಗಳ ಮೂಲಕ ಆಹಾರ ಸರಬರಾಜು ಆಗ್ತಾ ಇರುತ್ತೆ, ಅದನ್ನು ಅದು ಕನ್ಸ್ಯೂಮ್ ಮಾಡುತ್ತೆ. ಸೊ ಚಾಕ್ಲೇಟ್ ತಿಂದರೆ ಒಳ್ಳೆಯದು ಅಥವಾ ಮಜ್ಜಿಗೆ ಕುಡಿದ್ರೆ ಒಳ್ಳೆಯದು ಅಂತ ಹೇಳೋ ಆ ರೀತಿ ವೈರಸ್ಸಿಗೆ ಸ್ಪೆಸಿಫಿಕೇಷನ್ ಏನೂ ಇಲ್ಲ, ಯಾಕಂದರೆ ಆಹಾರವನ್ನು ವಿಂಗಡಿಸುವಂತಹ ಶಕ್ತಿ ಅದಕ್ಕಿಲ್ಲ. ಆಹಾರವನ್ನು ನಮ್ಮ ಜೀರ್ಣಾಂಗ ವಿಂಗಡಿಸಿ ರಕ್ತನಾಳಗಳ ಮೂಲಕ ಕೊಟ್ಟಾಗ ಸ್ಪೂನ್ ಫೀಡಿಂಗ್ ಥರ ಆ ಕರೆಕ್ಟಾಗಿ ಪ್ರಾಸೆಸ್ ಆಗಿ ಬಂದ ಆಹಾರವನ್ನು ಉಪಯೋಗಿಸುವ ಕೆಲಸ ಮಾತ್ರ ಅದು ಮಾಡುತ್ತೆ. ಸರ್, ನೀವು ಯಾವುದಾದ್ರೂ ಆಹಾರದಿಂದ ವೈರಸ್ನ ಕಿಲ್ ಮಾಡುವಂಥ ಸಾಧ್ಯತೆ ಇದೆಯಾ? ಸಾಧ್ಯತೆ ಇದೆ. ಸಿ, ಪ್ರತಿ ಆಹಾರದಲ್ಲೂ, ಫಾರ್ ಎಕ್ಸಾಂಪಲ್, ನೀವು, ನಾನು ಸಿಂಪ್ಲಿಸಿಟಿಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಹೊಗೆಸೊಪ್ಪು, ಹೊಗೆಸೊಪ್ಪಲ್ಲಿ ಕಾರ್ಬೋಹೈಡ್ರೇಟ್ ಇದೆ, ಅಂದರೆ ಸಕ್ಕರೆ ಅಂಶನೂ ಇದೆ, ಓಕೆ, ಪ್ರೋಟೀನ್ ಅಂಶನೂ ಇದೆ, ಆದರೆ ಅದರಲ್ಲಿ ಒಂದು ನಿಕೋಟಿನ್ ಅಂತ ಹೇಳುವ ಅಂಶ ಇದೆ, ಅದು ದೇಹದ ಮೇಲೆ ಪರಿಣಾಮ ಮಾಡುತ್ತೆ, ಅದು ಕೆಟ್ಟದು. ಇದಕ್ಕೆ ಸೆಕೆಂಡ್ರಿ ಮೆಟಾಬೊಲೈಟ್ಸ್ ಅಂತೀವಿ. ಪ್ರೈಮರಿ ಮೆಟಾಬೊಲೈಟ್ಸ್ ಅಂದರೆ ಪ್ರೋಟೀನ್, ಫುಡ್, ಐ ಮೀನ್ ಶುಗರ್ ಮತ್ತು ಕಾರ್ಬೋಹೈಡ್ರೇಟ್ ಮತ್ತು ಫ್ಯಾಟ್. ಸೊ ಇದು ಅಲ್ಲದೆ ಇರೋದು ಸೆಕೆಂಡ್ರಿ ಮೆಟಾಬೊಲೈಟ್, ಕೆಫೈನ್ ಅಂತ ಇರುವ, ಕಾಫಿಯಲ್ಲಿ ಕೆಫೈನ್ ಅಂತ ಹೇಳೋದು ಅದು ಸೆಕೆಂಡ್ರಿ ಮೆಟಾಬೊಲೈಟ್. ಈ ರೀತಿ ಸಸ್ಯಗಳಲ್ಲಿ ತುಂಬ ಸೆಕೆಂಡ್ರಿ ಮೆಟಾಬೊಲೈಟ್ಸ್ ಇವೆ. ಸುಮಾರು 420,000 ಸೆಕೆಂಡ್ರಿ ಮೆಟಾಬೊಲೈಟ್ಸನ್ನು ಇಷ್ಟವರೆಗೆ ಐಸೋಲೇಟ್ ಮಾಡಿದ್ದಾರೆ. ಈ ಸೆಕೆಂಡ್ರಿ ಮೆಟಾಬೊಲೈಟ್ಸ್ಗೆ ಈ ವೈರಸ್ಸನ್ನು ಕೊಲ್ಲುವ ಶಕ್ತಿ ಇದೆ. ಸೊ ಅದರಿಂದಲೇ ನೀವು ಕೆಲವು ಕಡೆ ಕರಾವಳಿ ಕಡೆ ನೋಡ್ಬೋದು, ಮಕ್ಕಳಿಗೆ ಒಂದು ಕಹಿಯಾದ ಒಂದು ಸೊಪ್ಪು ಕೊಡ್ತಾರೆ ಪಾರ್ಟಿ ಟೈಮಲ್ಲಿ. ಕೊಡೋದು ಒಂದು, ಅದು ಕೆತ್ತೆ, ಅಲ್ಸ್ಟೋನಿಯಾ ಸ್ಕೊಲಾರಿಸ್ ಅಂತ ಹೇಳುವ ಹಾಲೆ ಮರದ ಕೆತ್ತೆ. ಸೊ ಹಾಲೆ ಮರದ ಕೆತ್ತೆಗೆ ಬೇರೆನು ಹಲವು ಇದು ಆಂಟಿವೈರಸ್ ಆಕ್ಟಿವಿಟಿನೂ ಇದೆ, ಆದರೆ ಮಕ್ಕಳಿಗೆ ಕಷಾಯ ಮಾಡಿಕೊಡ್ತಾರೆ ಚಿಕ್ಕ ಒಂದು ಭೂನಿಂಬ ಅಂತ ಹೇಳುವ ಸೊಪ್ಪಿನಲ್ಲಿ. ಸೊ ಅದಕ್ಕೂ ಈವನ್ ಫ್ಲೂ ವೈರಸ್ ಇದೆಯಲ್ಲ, ಅದನ್ನು ಕೊಲ್ಲುವ ಶಕ್ತಿ ಇದೆ. ಸೊ ಅದು ಆಹಾರ. ಅದೇ ರೀತಿ ನಾವು ತಿನ್ನುವ ಆಹಾರದಲ್ಲಿ ನೀವು ಆಹಾರವನ್ನು ಏನು ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಮಿಲೆಟ್ಸು ಅಂದರೆ ಸ್ಟೇಪಲ್ಸ್, ರೈಸ್, ರಾಗಿ, ಜೋಳ ಇದೆಲ್ಲ ಸ್ಟೇಪಲ್. ಅದರ ಜೊತೆಗೆ ನಾವು ಸಾಂಬಾರು ಮಾಡಿ ಹಾಕ್ತೀವಿ. ಈ ಸಾಂಬಾರು ಮಾಡಿ ಹಾಕುವಾಗ ಕೂಡ ಈಗಿನ ಕಾಲದಲ್ಲಿ ನಮ್ಮ ದೇಶದ ಅಲ್ಲದೇ ಇರುವಂತಹ ತರಕಾರಿಗಳನ್ನು ನಾವು ತಿಂತೀವಿ, ಕ್ಯಾರೆಟ್, ಬೀಟ್ರೂಟ್, ಇದು ಮುಂಚೆ ಎಕ್ಸೋಟಿಕ್ ವೆಜಿಟೇಬಲ್ಸ್. ಅದರಲ್ಲಿ ಸಕ್ಕರೆ ಅಂಶ ಮಾತ್ರ ಜಾಸ್ತಿ ಇರುತ್ತೆ, ಔಷಧಿ ಅಂಶ ಇರಲ್ಲ. ಅದೇ ನೀವು ಬದನೆಕಾಯಿ ಆಗಲಿ ಅಥವಾ ಸೂರಣಗಡ್ಡೆ ಅಥವಾ ಸೇವು ಈ ಥರದ ಸೊಪ್ಪು ತರಕಾರಿ ನಮ್ಮ ಭಾರತದಲ್ಲಿ ಉಪಯೋಗಿಸ್ತಿದ್ದಂಥ ತರಕಾರಿಗಳಲ್ಲಿ ಔಷಧೀಯ ಅಂಶ ಇದೆ. ಸೊ ಇದರಿಂದ ವೈರಸ್ ಕಂಟ್ರೋಲ್ ಆಗದೇ ಇದ್ದಿದ್ರೆ ಮಾನವ 300,000 ವರ್ಷ ಇರೋಕ್ಕೆ ಸಾಧ್ಯನೇ ಇರಲಿಲ್ಲ. ನಮ್ಮ ಇಂಡಸ್ಟ್ರಿ ಆಮೇಲೆ ಸೈನ್ಸ್ ಇದೆಲ್ಲ ಬಂದಿರೋದು ಕಳೆದ 400 ವರ್ಷದಿಂದ. 400 ವರ್ಷದ ಮುಂಚೆ ಡಾಕ್ಟ್ರು ಅಂದರೆ ಇದ್ದರು, ಇಂಡಿಯಾದಲ್ಲಿ ಇದ್ದರು, ಬಟ್ ಹೊರ ಪ್ರಪಂಚದಲ್ಲಿ ಅಷ್ಟೇನಿರಲಿಲ್ಲ. ಸುಮಾರು 10,000 BCE ನಂತರ ಆಹಾರ ಸೇವನೆ ಮತ್ತು ಇದೆಲ್ಲ ಶುರುವಾಗಿರೋದು. ಅದಕ್ಕಿಂತ ಮುಂಚೆ ಅಂದರೆ ಸುಮಾರು 290,000 ವರ್ಷಗಳವರೆಗೆ ಮನುಷ್ಯ ಯಾವುದೇ ವಿಧದ ವೈದ್ಯರು ಏನು ಇಲ್ಲದೆ ಬದುಕಿರಬೇಕಾದ್ರೆ ಅದು ಆಹಾರದಲ್ಲಿ ಔಷಧೀಯ ಗುಣ ಇದ್ದಿದ್ದರಿಂದ ಮಾತ್ರ ಸಾಧ್ಯ. ಸರ್, ಇನ್ನು ಇದರ ಹೊರತಾಗಿ ಯಾವೆಲ್ಲ ರೀತಿ ನಿಯಂತ್ರಣ ಮಾಡ್ಬೋದು ಅಂತ ವೈರಸ್ಗಳನ್ನು? ಅದೇ, ಸಿ, ವೈರಸ್ಸನ್ನು ನಿಯಂತ್ರಣ ಮಾಡೋದು ಮೂರು ವಿಧ. ಫಸ್ಟ್ ಅಂದರೆ ವ್ಯಾಕ್ಸಿನೇಷನ್. ಸೊ ವೈರಸ್ ದೇಹಕ್ಕೆ ಬಂದ ತಕ್ಷಣ ನಮ್ಮ ದೇಹದಲ್ಲಿರುವ ಪ್ರತಿರೋಧ ಶಕ್ತಿ ಅಂದರೆ ಸೈನಿಕರು ಅದರ ಮೇಲೆ ಫೈಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ ಫೈಟಲ್ಲಿ ನಮ್ಮ ಪ್ರತಿರೋಧ ಶಕ್ತಿ ಇರುವಂಥ ಸೈನಿಕರು ಗೆದ್ದರೆ ನಿಮಗೆ ಸಿಂಪ್ಟಮೇ ಬರಲ್ಲ, ವೈರಸ್ ಹೊರಟೋಗುತ್ತೆ. ಈ ಸಾಧ್ಯತೆ ಬಹಳ ಜಾಸ್ತಿ, ಯಾಕಂದರೆ ಪ್ರತಿದಿನ ನಮ್ಮ ಮೂಗು, ಬಾಯಿ, ಹೊಟ್ಟೆಯಲ್ಲಿ ವೈರಸ್ ಇರುತ್ತೆ. ನಮ್ಮ ಯೋಧರು ಯುದ್ಧ ಮಾಡಿ ಅದನ್ನು ಡಿಸೆನ್ಸಿಟೈಸ್ ಮಾಡಿ ಹಾಕಿರ್ತಾರೆ. ಸೊ ದಟ್ ಈಸ್ ಫಸ್ಟ್. ಈ ಪ್ರತಿರೋಧ ಶಕ್ತಿಯನ್ನು ಸ್ಪೆಸಿಫಿಕ್ ಆಗಿ ಒಂದು ವೈರಸ್ಸಿಗೆ ಮಾಡೋದೇ ಅದು ವ್ಯಾಕ್ಸಿನೇಷನ್. ಸೊ ವ್ಯಾಕ್ಸಿನೇಷನ್ ಈಸ್ ಪ್ರೈಮರಿ ಬಂದ ನಂತರ.
ಆಮೇಲೆ ಬಂದ ನಂತರ ಔಷಧಿ ಕೊಟ್ಟು ಅದನ್ನು ವಾಸಿ ಮಾಡ್ಬೋದು. ಅದು ಸಸ್ಯಜನ್ಯ ಔಷಧಿನೂ ಇರ್ಬೋದು ಅಥವಾ ಕೆಮಿಕಲ್ ಔಷಧಿನೂ ಇರ್ಬೋದು. ಸೊ ಸ್ಪೆಸಿಫಿಕ್ ಆಗಿ ಒಂದು ವೈರಸ್ಸನ್ನು ಅಥವಾ ಕೆಲವು ಔಷಧಿಗಳು ಹಲವು ವೈರಸ್ಸನ್ನು ಕೊಲ್ಬೋದು. ಯಾಕಂದರೆ ಹಲವು ವೈರಸ್ಸಿನ ಸ್ಟ್ರಕ್ಚರ್ ಸಿಮಿಲರ್ ಇರುತ್ತೆ, ಅದು ಒಂದೇ ಜಾತಿಗೆ ಪ್ರಭೇದಕ್ಕೆ ಸೇರಿದ ವೈರಸ್ಗಳಿರ್ತವೆ. ಸೊ ದಟ್ ಈಸ್ ಅ ಸೆಕೆಂಡ್ರಿ ಮೆಥಡ್, ಬಟ್ ಪ್ರಿವೆನ್ಷನ್ ಈಸ್ ಬೆಸ್ಟ್. ನಿಮ್ಗೆ ಗೊತ್ತು, ಮಾಸ್ಕ್ ಹಾಕಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಳ್ಳಿ, ಸೀನ್ ಇದ್ದರೆ ಕೈ ಇಟ್ಕೊಳ್ಳಿ, ಇದೆಲ್ಲ ಕಾರಣದಿಂದ ನೀವು ವೈರಸ್ ಇನ್ಫೆಕ್ಷನ್ ಬರೋದನ್ನು ನಿಲ್ಲಿಸ್ಬೋದು. ಕೆಲವು ನೀರನ್ನು ಕುದಿಸೋದು, ಚೆನ್ನಾಗಿ ನೀರನ್ನು ಕುದಿಸಿದರೆ ವೈರಸ್ ಹತ್ತೋಗುತ್ತೆ. ಹೆಚ್ಚಿನ ವೈರಸ್ಗಳು 40 ಡಿಗ್ರೀಸ್ಗಿಂತ ಜಾಸ್ತಿ ಬದುಕಲ್ಲ. 99% ವೈರಸ್ 60 ಡಿಗ್ರೀಸಿಗೆ ನೀವು ಕಾಯಿಸಿದರೆ, ಅಂದರೆ ನೀವು ನೀರು ಕಾಯಿಸಿದರೆ ಸುಮಾರು 90-100 ಡಿಗ್ರಿ ಕಾಯಿಸ್ತೀರಿ ನೀವು. ಆ ಕುದಿಸಿದ ನೀರಲ್ಲಿ ವೈರಸ್ ಬರುವ ಸಾಧ್ಯತೆ ಕಮ್ಮಿ. ಅದೇ ರೀತಿ ನೀವು ಏನಾದರೂ ತಿಂದರೆ, ತಿನ್ನುವ ಮುಂಚೆ ಅದನ್ನು ಚೆನ್ನಾಗಿ ಸೋಪಲ್ಲಿ ತೊಳೆದ್ರೆ. ಇನ್ನೊಂದು ಸೋಪ್ ಅಂತ ಹೇಳೋದು ವೈರಸ್ಸಿಗೆ ನಿಜವಾಗಿ ಒಂದು ದೊಡ್ಡ ಶತ್ರು. ಕೊರೋನಾ ಟೈಮಲ್ಲಿ ಗೊತ್ತಾಗಿದೆ ಈ ವೈರಸ್ಸಿಗೆ ನಾನು ಹೊರಗಡೆ ಕ್ಯಾಪ್ಸುಲ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸೋಪ್ ಹಾಕಿದ ತಕ್ಷಣ ಅದು ಬಿರುಕು ಬಿಡುತ್ತೆ, ವೈರಸ್ ಸತ್ತೋಗುತ್ತೆ. ಸೊ ಕೈ ತೊಳೆಯೋದು, ಅದು ಅಲ್ಲದೆ ನಾವು ತಿನ್ನುವ ವಸ್ತುಗಳನ್ನು ಚೆನ್ನಾಗಿ ತೊಳೆಯೋದು. ಸೋಪಲ್ಲಿ ತೊಳೀರಿ ಅಂತ ಹೇಳ್ತಾ ಇಲ್ಲ, ಪ್ರತಿಯೊಂದು ವಸ್ತುವನ್ನು ಚೆನ್ನಾಗಿ ಬಿಸಿನೀರಲ್ಲಿ ತೊಳೆದ್ರೂ ಸಾಕು, ಇದರಿಂದ ನಿಮ್ಮ ಇನ್ಫೆಕ್ಷನ್ ಕಡಿಮೆ ಮಾಡ್ಬೋದು. ಆಮೇಲೆ ಕೆಲವು ವೈರಸ್ಗಳು ಸೊಳ್ಳೆ ಕಚ್ಚಿ ಬರ್ಬೋದು ಅಂತಂದರೆ ಸೊಳ್ಳೆ ಕಚ್ಚದಂಗೆ ನೋಡ್ಕೋಬೇಕು. ಸೊಳ್ಳೆ ಕಚ್ಚದಂಗೆ ನೋಡಬೇಕು ಹೇಗೆ ಅಂತ ಹೇಳಿದ್ರೆ ಸುತ್ತಮುತ್ತ ಪರಿಸರದಲ್ಲಿ ನೀರು ನಿಲ್ಲದಂಗೆ ನೋಡಬೇಕು. ಆಮೇಲೆ ರಾತ್ರಿ ನೀವು ಹೊರಗಡೆ ಹೋಗೋದಾದರೆ ಫುಲ್ ಡ್ರೆಸ್ ಹಾಕ್ಕೊಂಡು ಹೋಗಬೇಕು. ಈವನ್ ಡೇ ಟೈಮ್ ನೀವು ಟ್ರೆಕ್ಕಿಂಗು ಎಲ್ಲ ಹೋಗ್ತೀರಾ, ಅದು ಕೆಲವು ಸೊಳ್ಳೆಗಳು ಹಗಲು ಇರ್ತವೆ, ಕೆಲವು ಸೊಳ್ಳೆಗಳು ರಾತ್ರಿ ಇರ್ತವೆ. ಸೊ ನೀವು ಫುಲ್ ಡ್ರೆಸ್ ಮಾಡ್ಕೊಂಡು ಹೋಗಬೇಕು, ಅದಕ್ಕೆ ಕೈಗೆ ಎಣ್ಣೆ ಅಥವಾ ಏನಾದರೂ ಕವರ್ ಮಾಡಿಕೊಂಡು ಅಥವಾ ಆಯಿಂಟ್ಮೆಂಟ್ ಏನಾದರೂ ಹಚ್ಕೊಂಡು ಮಾಯಿಶ್ಚರೈಸರ್ ಹಚ್ಕೊಂಡು ಹೋಗ್ಬೋದು. ಸೊ ಇದು ಒಳಗಡೆ ಬರುವ ಮಾರ್ಗಗಳನ್ನೆಲ್ಲ ಕ್ಲೋಸ್ ಮಾಡಬೇಕು ನೀವು. ಸೊ ದಟ್ ಈಸ್ ದ ಪ್ರೈಮರಿ ವೇ ಆಫ್ ಪ್ರಿವೆನ್ಷನ್. ಸೊ ಈ ರೀತಿ ನಾವು ಪ್ರಿವೆಂಟ್ ಮಾಡ್ಬೋದು. ಸರ್, ಇವೆಷ್ಟು ನಿಯಂತ್ರಣ ಮಾಡುವಂತಹ ಮೆಷರ್ಗಳಾದರೆ ಇನ್ನು ವೈರಸ್ಗಳು ನಮ್ಮ ದೇಹದಲ್ಲಿ ಎಷ್ಟು ದಿನಗಳ ಮಟ್ಟಿಗೆ ಇರೋಕ್ಕೆ ಸಾಧ್ಯ ಅಂತ? ಒಂದು ನಮಗೆ ನಾವು ಬದುಕಲು ಸಾಧ್ಯ ಆಗಿರೋದು ವೈರಸ್ ಅಂತ ಹೇಳೋದು ದೇಹದಲ್ಲಿ ಬಂದು ಅದಕ್ಕೊಂದು ಲೈಫ್ ಸೈಕಲ್ ಅಂತಿದೆ, ಆದ್ದರಿಂದ ನಾವು ಬದುಕಲು ಸಾಧ್ಯ ಆಗಿರೋದು. ಯೂಶ್ವಲಿ ಪ್ರತಿಯೊಂದು ಬೇರೆ ಬೇರೆ ವೈರಸ್ಸಿಗೆ ಬೇರೆ ಬೇರೆ ವಿಧವಾಗಿದೆ. ಫಾರ್ ಎಕ್ಸಾಂಪಲ್, ನೀವು ರೇಬಿಸ್ ನಾಯಿ ಕಚ್ಚಿದ, ಸೊ ಅದು ಉಲ್ಬಣಗೊಂಡ್ರೆ ನಮ್ಮನ್ನು ಕೊಲ್ಲುವರೆಗೆ ಅದು ಇರುತ್ತೆ. ನಮ್ಮ ಕೊಂದ ನಂತರ ಅದಕ್ಕೆ ಆಹಾರ ಇರಲ್ಲ, ಅದು ಹೊರಟೋಗುತ್ತೆ. ಎಬೋಲಾ ಅಂತ ಕೇಳಿರ್ಬೋದು ನೀವು ಇನ್ಫೆಕ್ಷನ್, ಎಬೋಲಾದಲ್ಲಿ ಅದೇ ರೀತಿ ಇರುತ್ತೆ. ಆದರೆ ಕೆಲವು ವೈರಸ್ಗಳು ಬಂದು ಹೊರಟೋಗ್ತವೆ, ಅದು ಯೂಶ್ವಲಿ 2-3 ವಾರದೊಳಗಡೆ ಕಂಪ್ಲೀಟ್ ಆಗಿ ಹೊರಟೋಗುತ್ತೆ. ಸೊ ಸಿಂಪ್ಟಮ್ ಇಟ್ಟು ಹೊರಟೋಗ್ತವೆ, ಸಿಂಪ್ಟಮ್ ಇಲ್ಲದೆ ಹೊರಟೋಗ್ತವೆ ಕೆಲವು. ಈಗ ಶೀತ ಕೆಮ್ಮು ಬಂದರೆ, ಶೀತ ಕೆಮ್ಮು ಬಂದು ಜ್ವರ ಬಂದು ನೀವು ಒಂದು 5 ದಿವಸ ಮಲಗಿದ್ರೆ 6-7 ದಿವಸ ನಿಮಗೆ ವಾಸಿಯಾಗಿರುತ್ತೆ. ಒಂದು ಅಷ್ಟಿಷ್ಟು ಇರುತ್ತೆ ವೈರಸ್ ನಮ್ಮ ದೇಹದಲ್ಲಿ, ಅದನ್ನು ನಮ್ಗೆ ತೊಂದರೆ ಕೊಡುವಷ್ಟು ಇರೋಲ್ಲ, ಒಂದು 2 ವಾರದಲ್ಲಿ ಅದು ಹೊರಟೋಗುತ್ತೆ. ಇನ್ನು ಕೆಲವು ವೈರಸ್ಗಳಿವೆ ಅದು ಹೋಗೋದೇ ಇಲ್ಲ ಒಂದು ಸಲ ಬಂದರೆ. ಹೆಪಟೈಟಿಸ್ ಬಿ ಅಂತ ಹೇಳಿದ ಆಗ ಹೇಳ್ದಂಗೆ ನಾನು ವೈರಸ್, ಅದು ನಮ್ಮ ಜೀವಕೋಶದಲ್ಲಿ ಇಂಟಗ್ರೇಟ್ ಆಗಿಬಿಡುತ್ತೆ. ಅಂದರೆ ನಮ್ಮ ಜೀವಕೋಶದಲ್ಲಿರುವ ನಮ್ಮ ಆನುವಂಶೀಯತೆ ಇರುವಂಥ DNA ಜೊತೆಗೆ ಸೇರ್ಕೊಂಡ್ಬಿಡುತ್ತೆ. ಸೊ ಅದು ಹೋಗೋದೇ ಇಲ್ಲ. ಕೆಲವು ಅದು ತೊಂದರೆಯೂ ಕೊಡ್ಬೋದು, ಯಾಕಂದರೆ ಯಾವಾಗ ಬೇಕಾದರೂ ಅದು ಪುನಃ ಉಲ್ಬಣಗೊಂದು ಪುನಃ ಜಾಂಡಿಸ್ ಬರೆಸ್ಬೋದು, ಅದೇ ರಿಕರೆಂಟ್ ಜಾಂಡಿಸ್ ಬರ್ತಾ ಇರ್ಬೋದು. ಕೆಲವು ಈಗ ಚರ್ಮದ ಮೇಲೆ ಬರುವಂಥ ಚರ್ಮಗೀಲ ಅಂಥ ಕೆಲವು ವೈರಸ್ಗಳು ನಮಗೆ ಏನು ಹಾರ್ಮ್ ಮಾಡಲ್ಲ ಇರುತ್ತೆ. ಅದು ಯೂಶ್ವಲಿ ಕೆಲವರಿಗೆ ಲೈಫ್ ಲಾಂಗ್ ಇರುತ್ತೆ, ಚಿಕ್ಕದಾಗಿರುತ್ತೆ. ಸೊ ಬಂದು ಹೋಗಿ ಬಂದು ಹೋಗಿ ಅಂದರೆ ಹೆಚ್ಚು ಜಾಸ್ತಿ ಕಮ್ಮಿ ಮಾಡಿಕೊಂಡು ಬಂದು ಹೋಗಿ ಇರುತ್ತೆ. ಅಂಥ ವೈರಸ್ಗಳು ಇವೆ. ಇನ್ನೂ ಕೆಲವು ವೈರಸ್ಗಳು ಬಂದು ಹೋಗ್ತವೆ, ಆದರೆ ವೈರಸ್ ಹೋದರೂ ನಮ್ಮ ದೇಹದಲ್ಲಿ ಅದು ಮಾಡಿದಂತಹ ತೊಂದರೆ ಪರ್ಮನೆಂಟ್ ಆಗಿರುತ್ತೆ. ಸೊ ಅದಕ್ಕೆ ಒಂದು ಉದಾಹರಣೆ ಅಂದರೆ ಈ ಸರ್ಪಸುತ್ತು ಅಂತ ಹೇಳುವ ವೈರಸ್. ತುಂಬ ಜನರಿಗೆ ಸರ್ಪಸುತ್ತು ಅಂತ ಹೇಳುವ ವೈರಸ್ ಹೋದ ನಂತರನೂ ಉರಿ ಉರಿ ಮತ್ತು ನೋವು, ಆ ಒಂದು ನರ ಇರುತ್ತೆ, ಅದು ನರದ ಮೇಲೆ ಅದು ಇನ್ಫೆಕ್ಷನ್ ಮಾಡ್ತಾ ಹೋಗಿರುತ್ತೆ. ಆ ನೋವು ಇರುತ್ತೆ, ಆದರೆ ವೈರಸ್ ಇರಬೇಕಾಗಿಲ್ಲ. ಓಕೆ. ಆಗದೆ ಹೇಳಿದಂತೆ 11 ಚಿಕನ್ ಪಾಕ್ಸ್ ಅಂತ ಹೇಳುವ ವೈರಸ್. ವೈರಸ್ ಕಂಪ್ಲೀಟ್ ಹೋದರೂ ಅದರ ಯಾವುದೋ ಒಂದು ಚಿಕ್ಕ ಮರಿ ನಮ್ಮ ದೇಹದಲ್ಲಿ ಇದ್ದರೆ ಅದು ಪುನಃ ಹರ್ಪಿಸ್ ಥರ ಬರ್ಬೋದು. ಸೊ ಅದಕ್ಕೆ ಒಂದು ಫಿಕ್ಸ್ಡ್ ರೂಲ್ ಇಲ್ಲ, ವೈರಸ್ ಬಂದ ತಕ್ಷಣ ಯಾವಾಗ ಹೋಗುತ್ತೆ ಅಂತೇಳಿ. ಬಟ್ ಹೆಚ್ಚಿನವು ಬಂದ ನಂತರ 1-2 ವಾರದಲ್ಲಿ ಹೊರಟೋಗ್ತವೆ. ವೈರಸ್ಗಳು ಯಾವ ರೀತಿ ಒಬ್ಬರ ದೇಹವನ್ನು ಎಂಟರ್ ಮಾಡುತ್ತೆ, ನಿಯಂತ್ರಣ ಹೇಗೆ, ಇವೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟರೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.